ಮಾಡ್ತಾ ಇದ್ದಾನೆ ಅಂತ ನಿನ್ನ ಅಭಿಪ್ರಾಯನ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಆ ರೀತಿ ಹೇಳಲಿಲ್ಲ. ನಿನ್ನ ಹತ್ರ ಬರಬೇಕು ಅಂದ್ರೆ ಶ್ರೀಕಾಂತನಿಗೆ ಶ್ರಾವಣಿನ ಒಪ್ಪಿಸ್ಬೇಕು ಅಂತಾನ? ಓಹೋ, ಇದನ್ನ ನಿನ್ನ ಮುಖಾಂತರ ಹೇಳಿಸ್ತಾ ಇದ್ದಾನ? ಅನ್ಲಾಯಕ ನನ್ನ ಮಗ. ಆಯ್ತು, ಶ್ರಾವಣಿನ ನಮ್ಮ ಜೊತೆಗೆ ಊಟ ಮಾಡಿ. ಹಾಕುವ ಅಂತ ನಾನು ಐಡಿಯರಿಯ ಮಾಡಿದ್ರೆ ಇವಳು ನೋಡಿದ್ರೆ ಶ್ರಾವಣಿ ಅವರ ಪರ ವಹಿಸ್ಕೊಂಡು ಮಾತಾಡಿ ಶ್ರೀಕಾಂತ ಪುಣ್ಯ ಬುಟ್ಟಿಗೆ ಹಾಕೊಂಡ್ಬಿಟ್ಲಲ್ಲ. ಓ ಬಾ 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 ಬಾ, ಇವಳು ಹಿಂಗ್ ತಿರಿಕತಾಳೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲಪ್ಪ. ಇವಳು ಯಾಕೆ ಕೊಟ್ಟೋಗ? ಏ ಚಂದ್ರಿ, ಏನು ಹಂಗೆ ಪಿಳ್ಪಿಳ ಅಂತ ಕಂಡ್ಬಿಡ್ತಾ ಇದೆಯಲ್ಲ? ಎಲ್ರಿಗೂ ಊಟಕ್ಕೆ ಕರಿ. ನೋಡೋಣ, ನನ್ನ ಭಾವಿ ಸೊಸೆ ಹೇಳದು ಮಾಡಿದ್ರೆ ನಾನು ಅನ್ಕೊಂಡಿದ್ದು ನಡೆಯುತ್ತಾ? ಚಂದ್ರಿನ ಶ್ರೀಕಾಂತನ ಕರ್ಕೊಂಡು ಬಾ ಅಂತ ಹೇಳಿ ಎಷ್ಟೊತ್ತಾಯ್ತು, ಅವಳು ಇನ್ನೂ ಕರ್ಕೊಂಡು ಬಂದಿಲ್ಲ. ಯಜಮಾನ್ರೆ, ಶ್ರೀಕಾಂತ ಅಪ್ಪವರು ಹೇಳಿ ಕೊರದ್ರು ಬೋರಕಿಲ್ಲ ಅಂತ ಆಟ ಮಾಡ್ತಿದ್ರು. ಹೆಂಗ ಒಪ್ಸಿ ಕರ್ಕೊ ಬಂದ್ಬಿಟ್ಟೆವು.
ಭಗವಂತ ಶ್ರೀ. ಏ ಜಮ್ಮನಿ, ನನ್ನ ಯಾಕೆ ಅಡ್ಡೆ ಮನೆ ಕಡೆ ಕರ್ಕೊಂಡ್ ಬರ್ತಿದ್ಯಾ? ಬಾಮ ಶ್ರಾವಣಿ ಬಾ. ಇವತ್ತು ನಿನ್ನ ಗಂಡನ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡಿವೆ ಅಂತೆ. ಯಜಮಾನ್ರೇ, ಕರ್ಕ ಬಂದೆ. ಯಾಕಮ್ಮ ಅಲ್ಲಿ ನಿಂತಿದ್ಯಾ? ಬಾ ಒಳಗಡೆ ಬಾ. ಜಸೆ ಇಲ್ದಿರೋಳು ಇಲ್ಲಿಗೆ ಯಾಕೆ ಬರ್ಬೇಕು? ಅದು ಈ ಅಡ್ಗೆ ಮನೆಗೆ ಮೈಲಿಗೆ ಆಗಲ್ವಾ? ಗೌರಿ, ಮಾತಾಡಲು ಬೇಕಾಗಿಲ್ಲ. ಅವನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಅವಳು ಈ ಮನೆ ಭಾವಿ ಸೊಸೆ. ಬೀದಿಲಿ ಹೋಗೋಳಲ್ಲ. ಇನ್ನೊಂದು ಮಾತು ಅವಳ ಬಗ್ಗೆ ಮಾತಾಡ್ಕೂಡ್ದು ನೀನು. ಇನ್ನು ಮುಂದೆ ಮಲ್ಲಿ ನಮ್ಮ ಜೊತೆಲೇ ಕೂತ್ಕೊಂಡು ಊಟ ಮಾಡ್ತಾಳೆ. ಅವಳ ವಿಷಯದಲ್ಲಿ ನೀವೇನಾದರೂ ತುಟಿ ತುಟಿ ಕಂದ್ರೆ ನಿಮ್ಮನ್ನ ಏನು ಮಾಡ್ತೀನಿ ಹೇಳಿ? ಚರ್ಮ ಚರ್ಮ ಅಂತ ಸೊಲಿತೇನೆ. ಹುಷಾ, ಗುಂಜಿಲ್ ಹಾಕ್ಬಿಟ್ಟು ಸಂದಕ್ಕೆ ಸಾರಿಸ್ಬಿಡು. ಎಕ್ಕೊಟ್ಟೋದವಳು ಬಂದ್ಬಿಟ್ಟು ಮನೆಯೆಲ್ಲ ಮೈಲಿಗೆ ಮಾಡಿಬಿಟ್ಲು. ದೊಡಮ್ಮ, ನಿನ್ನ ಆಸೆ ಪ್ರಕಾರ ಎಲ್ರಿಗೂ ಊಟ ಬಡಿಸು. ಸಂಕೋಚ ಪಟ್ಕೋಬೇಡ, ಬಡ್ಸಮ್ಮ. ಜಾನಕಿ, ಜಗದೀಶ ಅವಳು ಬಡಿಸೋದ್ರಲ್ಲಿ ಏನು ತಪ್ಪಿಲ್ಲ. ಆ ಹುಡುಗಿ ಈಗ ನಮ್ಮನೆಗೆ ಸೇರಿದವಳು. ಏಕೆ ನೀನೇ ತಾನೆ ಅವಳನ್ನ ಕರ್ಕೊಂಡು ಬಂದಿದ್ದು? ಹಾಗೇನು ಅನ್ನಿಸ್ಲಿಲ್ವಾ? ಈಗ ಇದ್ದಕ್ಕಿದ್ದಾಗೆ ಇಷ್ಟೊಂದು ವ್ಯತ್ಯಾಸ ಯಾಕೆ ಕಾಣ್ತಿದೆ? ಯಾವ ಹುಡುಗಿ
ನಮ್ ವಂಶಕ್ಕೋಸ್ಕರ ಅವಳ ಭವಿಷ್ಯನೇ ತ್ಯಾಗ ಮಾಡಿದಾಳ. ಆ ಹುಡುಗಿ ನಿನಗ್ ಬಡಿಸ್ತಾ ಇರೋದು ಏನು ತಪ್ಪಿಲ್ಲ. ಅವಳ ಕೈಯಲ್ಲಿ ಬಡಿಸ್ಕೊಂಡು ಸುಮ್ಮನೆ ತಿನ್ನು. ಮಲ್ಲಿ ನೀ ಬಡಿಸು ಹೋಗಮ್ಮ. ಯಾಕೆ ನಿಂತಿದ್ಯಾ? ಕೂತ್ಕೋ ಕೂತ್ಕೋ, ಊಟ ಮಾಡು. ಬಡ್ಸಮ್ಮ ಬಡ್ಸು. ಶುರು ಮಾಡೋಣವ. ಯಾಕೆ ಎಲ್ರೂ ಹೀಗೆ ಕೂತಿದ್ದೀರಿ? ಊಟ ಮಾಡಿ, ಊಟ ಮಾಡೋ. ಶ್ರೀಕಾಂತ, ಶ್ರಾವಣಿ, ಊಟ ಮಾಡಮ್ಮ, ಮಾಡಿ ಮಾಡಿ, ಎಲ್ರು ಮಾಡಿ. ನನ್ನನ್ನು ಯಾಕೆ ಇಲ್ಲಿ ಕರೆಸಿದ್ದು? ಶ್ರೀ, ನಿನಗೊಂದು ಗುಡ್ ನ್ಯೂಸ್. ಮನೆ ಬೇಕು ಅಂತ ಹೇಳಿದ್ದಲ್ಲ, ಬೆಂಗಳೂರಲ್ಲಿ ನನ್ನ ಫ್ರೆಂಡು ನಿನಗೊಂದು ಒಳ್ಳೆ ಮನೆ ನೋಡಿದ್ದಾನೆ. ಸಿಟಿ ಸೆಂಟರ್ ಏರಿಯಾ, ದೊಡ್ಡದಾದ ಮನೆ, ನೀನು ಕೇಳಿರೋ ಎಲ್ಲ ಫೆಸಿಲಿಟೀಸು ಆ ಮನೆಗಿದೆ. ನೀನು ಹೆಂಡತಿಯಲ್ಲಿ ಆರಾಮಾಗಿರ್ಬೋದು. ನೋಡಪ್ಪ, ಆ ಮನೆಗೆ ತಿಂಗಳಿಗೆ 20,000 ಬಾಡಿಗೆ ಅಷ್ಟೇ. 2.5 ಲಕ್ಷ ರೂಪಾಯಿ ಅಡ್ವಾನ್ಸ್. ಸರಿ ಕಣೋ, ಆ ಮನೆನ ನಾನೇ ತಗೊಳ್ತೀನಿ. ನಿಮ್ಮ ಫ್ರೆಂಡ್ ಹೇಳು, ಬೇರೆ ಯಾರು ಕೊಡೋದು ಬೇಡ ಅಂತ. ಒಂದು 2-3 ತಿಂಗಳು ಅಡ್ಜಸ್ಟ್ ಮಾಡ್ಕೊಳಕ್ಕಾಗತ್ತಾ? ತಿಂಗಳಾನ್ಗಟ್ಲೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗತ್ತಾ? ಹಲೋ, ಆ ಮನೆಯವರು ಬಾಡಿಗೆ ಕೊಡೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅದಲ್ಲದೆ 2-3 ಜನ ಮನೆಗೆ ಅಡ್ವಾನ್ಸ್ ಕೊಡಕ್ಕೆ ಬಂದಿದ್ರಂತೆ. ನನ್ನ ಫ್ರೆಂಡು ಒತ್ತಾಯಕ್ಕೋಸ್ಕರ ಅವ್ರು ಸುಮ್ಮನಿದ್ದಾರೆ. ನಾನು ಹೇಳೋದು ಯಾಕೆ ಅರ್ಥ ಆಗ್ತಾ ನಿಮಗೆ? ಹೋಗ್ಲಿ, ಇರು, ಟೆನ್ಷನ್ ಆಗೋಣ ಒಂದು ನಿಮಿಷ. ಹಾಂ ಹಲೋ ರ. ಹಾಂ ಹಾಂ, ನಾನೇ ಪರಂಜನ. ಓಹ್ ಸೂಪರ್, ಹೌದಾ? ಆಮೇಲೆ ಉದಯ್, ನಾನು ಮನೆ ಬಗ್ಗೆ ಹೇಳಿದ್ನಲ್ಲ, ಏನಾಯಿತು? ಹೌದಾ ಹೌದಾ, ಸರಿ ಸರಿ. ಆಗ ನಾನು ಯಾವುದಕ್ಕೂ ನಿಮಗೆ ಸಂಜೆ ಫೋನ್ ಮಾಡ್ತೀನಿ. ಓಕೆನಾ? ಓಕೆ ಮಾ, ಓಕೆ, ಥ್ಯಾಂಕ್ ಯು. ಆ ಮನೆಯವರು ಹೆಚ್ಚಿಗೆ ಅಂದರೆ 1 ದಿನ ಟೈಮ್ ಕೊಡ್ತಾರಂತೆ. ಅಂದರೆ ನಿನಗೆ ಕೇವಲ 24 ಗಂಟೆ ಮಾತ್ರ ಟೈಮ್ ಉಳಿದಿದೆ. ಒಂದೇ ದಿನ? ಒಂದಿನದಲ್ಲಿ ಅಷ್ಟೊಂದು ಹಣ ಹೇಗೆ ಹೊಂದಿಸೋದು? ಹಲೋ ಶ್ರೀ, ನಿನಗೆ ಗೊತ್ತು ಬೆಂಗಳೂರಲ್ಲಿ, ಅದು ಸಿಟಿ ಸೆಂಟ್ರಲ್ಲಿ, ಅಷ್ಟು ದೊಡ್ಡ ಮನೆ ಸಿಗೋದು ಎಷ್ಟು ಕಷ್ಟ ಅಂತ. ಅಂಥದ್ರಲ್ಲಿ ಇಂಥ ಅವಕಾಶ ನಿಮ್ಗೆ ಮಿಸ್ ಮಾಡ್ಕೊತೀಯಲ್ಲ. ನಾನು ನಿಮ್ಗೆ ಹೇಗೆ ಹೇಳಲಿ, ಇಂಥ ಅವಕಾಶನ ಮಿಸ್ ಮಾಡ್ಕೋಬೇಡ. ಹೇಗಾದರೂ ಮಾಡಿ ನೀನು ಇವತ್ತು ರಾತ್ರಿನೇ ಹೊರಟ್ಬಿಡು. ನಿಮಗೆಲ್ಲರಿಗೂ ಗೊತ್ತಿಲ್ಲದೆ ಇರೋ ಒಂದು ವಿಷಯ, ನಿಮ್ಮಪ್ಪ ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದಾರೆ.
ಹಾಗೆ ಬರ್ತಾ ಮಥುರಾಗ ಹೋಗಿ ಕೃಷ್ಣನ್ ದರ್ಶನಾನು ಮಾಡ್ತಾರಂತೆ. ಇದೇನು ನೀಲ್ಕಂಠ, ಇದ್ದಕ್ಕಿದ್ದಾಗೆ ಕಾಶಿ ಯಾತ್ರೆ ಹೊರಟು ನಿಂತ್ಬಿಟ್ಟಿದ್ಯಾ? ಚಿಕ್ಕಪ್ಪ, ಇಂಥ ಅವಕಾಶ ಯಾರಿಗೂ ಸಿಕ್ಕೋದಿಲ್ಲ. ಇದೊಂದು ಪುಣ್ಯದ ಕೆಲಸ ಅಂತ ತಿಳ್ಕೊಳ. ಓಹೋ, ನಿನ್ನ ಪಾಪದ ಮೂಟೆ ಭಾರ ಆಯ್ತು ಅಂತನ? ಅಲ್ಲ, ಈ ಮನೆಗೆ ಒಬ್ಬ ವಂಶೋದ್ಧಾರಕ ಬರಲಿ ಅಂತ. ಎಲ್ಲರೂ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಳ್ಳಿ. ಎಲ್ಲರಿಗೂ ತೀರ್ಥಯಾತ್ರೆ ಪುಣ್ಯನೇ ಬರುತ್ತೆ. ನಾನು ಇಷ್ಟೆಲ್ಲ ಧರ್ಮ ಕಾರ್ಯಗಳನ್ನ ಮಾಡ್ತಾ ಇರೋದು ನಿನಗೋಸ್ಕರ ಅಲ್ವಾ? ನೀನು ಈ ವಂಶಕ್ಕೆ ಒಬ್ಬ ಗಂಡ್ಮಗು. ನೀನು ನಾನು ಕಾಶಿ ಯಾತ್ರೆಗೆ ಹೋಗ್ತಾ ಇರೋದು ನಿನಗೋಸ್ಕರ. ನಾನು ಬರೋದ್ರೊಳಗಾಗಿ ನಾನು ಹೇಳಿದ ಕೆಲಸ ನೀನು ಮಾಡಿರ್ಬೇಕು. ಬಾಮ್ಮ, ಆಶೀರ್ವಾದ ತಗೋ. ಶೀಘ್ರ ಸುಪುತ್ರ ಪ್ರಾಪ್ತಿರಸ್ತು. ನಾನು ಇಷ್ಟೆಲ್ಲ ಧರ್ಮ ಕಾರ್ಯಗಳು ಮಾಡ್ತಾ ಇರೋದು ನಿನಗೋಸ್ಕರ. ಈ ಮನೆಯಲ್ಲಿ ಒಂದು ಗಂಡು ಮಗುನ ಹೆತ್ಕೊಡ್ತೀಯ. ನಾನು ಕಾಶಿ ಯಾತ್ರೆ ಹೋಗ್ತಾ ಇರೋದು ನಿನಗೋಸ್ಕರ. ಬರೋದೊಳಗಾಗಿ ನಾನು ಹೇಳಿದ ಕೆಲಸ ನೀನು ಮಾಡಿರಬೇಕು. ಹೌದು, ನನಗೆ ಗೋಪಿ ಹೇಳಿದ್ದ, ನಿನಗೆ ಒಬ್ಬಳು ತಂಗಿ ಇದ್ದಾಳಂತಲ್ಲ, ಅವಳ ಹೆಸರು ರಾಜಿ. ಆಯ್ತು, ಹೋಗಿ ಮಾ. ಎಲ್ಲರೂ ನನ್ನ ಮಾತನ್ನು ಸರಿಯಾಗಿ ಕೇಳ್ಕೊಳ್ಳಿ. ನಾನು ಇಲ್ಲದೆ ಇದ್ದಾಗ ನಿಮ್ಮ ಇಷ್ಟ ಪ್ರಕಾರ ನೀವು ನಡೀಕೊಡ್ತು. ನನ್ನ ನಿಯಮನ ಉಲ್ಲಂಘನೆ ಮಾಡಿಕೊಡ್ದು. ಯಾರ್ಯಾರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಇದ್ದರೋ ಹಾಗೆ ಇರಬೇಕು. ಕಂಠ, ಕಾಶಿಗೆ ಹೋದವರು ಏನಾದರೂ ಬಿಟ್ಟು ಬರಬೇಕು ಅಂತ ಹೇಳ್ತಾರೆ. ನೀನು ನಿನ್ನ ಕೋಪನೆಲ್ಲ ಬಿಟ್ಟು ಒಳ್ಳೆ ಮನುಷ್ಯನಾಗ ಬಾ. ಚಿಕ್ಕಪ್ಪ, ಅಂತಲ್ಲ ರಾಜಿ.